ನಮಸ್ಕಾರ ಸ್ನೇಹಿತರೆ, ನಾನು ವಿಜಯಲಕ್ಷ್ಮಿ ಶಿಬರೋರು. ಇವತ್ತು ಸೋಮವಾರ ಆಗಿರೋದ್ರಿಂದ ಫೇಸ್ಬುಕ್ ಲೈವ್ ಗೆ ಬಂದಿದ್ದೀನಿ. ಕೆಲವು ಅತ್ಯಂತ ಗಂಭೀರವಾದ ವಿಚಾರಗಳನ್ನು ನಿಮ್ ಜೊತೆ ಚರ್ಚೆ ಮಾಡಬೇಕು, ನಿಮ್ಮ ಅಭಿಪ್ರಾಯಗಳನ್ನ ಕೂಡ ಸಂಗ್ರಹಿಸಬೇಕಾಗಿದೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ದರ ಗರ್ಗರ ಕೇರ್ತನೆ ಇದೆ, ಈ ಬಗ್ಗೆ ಚರ್ಚೆ ಮಾಡಲೇಬೇಕಾಗಿದೆ. ಆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ನಮ್ಮ ವಿಜಯ ಟೈಮ್ಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ, ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಫೇಸ್ಬುಕ್ ಅಲ್ಲಿ ಕೂಡ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ. ನಮ್ಮ ಆಪ್ ವಿಜಯ ಟೈಮ್ಸ್ ಆಪ್ ಫ್ರೀಯಾಗಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಅದೇ ರೀತಿ ನಮ್ಮ ವೆಬ್ಸೈಟ್ ಅನ್ನು ಕೂಡ ವಿಸಿಟ್ ಮಾಡಿ, ವಿಜಯ ಟೈಮ್ಸ್ www.vijaytimes.com ಇದೆ. ದಯವಿಟ್ಟು ಅದನ್ನು ಕೂಡ ನೀವು ಪೇಜ್ ಅನ್ನ ಲೈಕ್ ಮಾಡಿ. ಎಸ್ ಸ್ನೇಹಿತರೆ, ಇದು ಏನು ಪೆಟ್ರೋಲ್ ಡೀಸೆಲ್ ದರ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಎರಡು ವರ್ಷದ ಬಳಿಕ ಅತ್ಯಂತ ಗರಿಷ್ಠ ಮಟ್ಟಕ್ಕೆ ಈ ಬೆಲೆ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ಪೆಟ್ರೋಲ್ ದರ 85.91 ರೂಪಾಯಿ ಆದ್ರೆ ಡೀಸೆಲ್ ದರ 77.73ಕ್ಕೆ ತಲುಪಿದೆ. ಇದು ಜೂನ್ ನಿಂದ ಅತ್ಯಂತ ಜೂನ್ ಅಲ್ಲಿ 73.35 ಇತ್ತು, ಡೀಸೆಲ್ ಬೆಲೆ 65.96 ರೂಪಾಯಿ ಇತ್ತು. ಆದ್ರೆ ಇದು ಯಾವ ರೀತಿ ಏರಿಕೆ ಆಗ್ತಾ 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 ಈಗ 85 ರೂಪಾಯಿಗೆ ಬಂದಿದೆ. ಆದರೆ ಇಷ್ಟು ಏರಿಕೆ ಕಾಣ್ತಾ ಹೋಗಿದ್ರು ಕೂಡ ಯಾವೊಬ್ಬರು ದರ ಯಾಕೆ ಎತ್ತುತ್ತಿಲ್ಲ ಅನ್ನುವಂಥದ್ದು ನನಗೆ ಆಶ್ಚರ್ಯ. ಈ ಹಿಂದೆ ಒಂದು ರೂಪಾಯಿ ಇಲ್ಲ, ಒಂದು ಪೈಸೆ ಆಚೀಚೆ ಆಗ್ತಿದ್ರು ಕೂಡ ಬೀದಿಗಿಳಿದು ಹೋರಾಟಗಳಾಗ್ತಿತ್ತು. ಏ ನಮ್ಮ ಪೆಟ್ರೋಲ್ ಬೆಲೆ ಏರಿಕೆ ಆಯ್ತು, ಡೀಸೆಲ್ ಬೆಲೆ ಏರಿಕೆ ಆಯ್ತು ಅಂತ ಬೀದಿಗಿಳಿದು ಹೋರಾಟಗಳಾಗ್ತಿತ್ತು. ಇದೇ ಮೋದಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯನ್ನೇ ಹಿಡ್ಕೊಂಡು ಅಧಿಕಾರಕ್ಕೆ ಬಂದು, ಆದ್ರೆ ಈಗ ಆಗ್ತಿರೋದೇನು? ಪೆಟ್ರೋಲ್ ದರ 85 ರೂಪಾಯಿ ಅಂದ್ರೆ ಏನು ಸಾಮಾನ್ಯವೇನ್ರಿ? ಇದು ಜನಸಾಮಾನ್ಯ ಪ್ರತಿ ನಾವೇನೇನು ತಿಳ್ಕೊಳ್ತೀವಿ, ಪೆಟ್ರೋಲ್ ಏರಿಕೆ ಆದ್ರೆ, ಡೀಸೆಲ್ ಬೆಲೆ ದರ ಏರಿಕೆ ಆದ್ರೆ ಯಾರು ಗಾಡಿ ಇಟ್ಕೊಂಡಿದಾರೋ ಅವ್ರಿಗೆ ಮಾತ್ರ ಇದು ಪರಿಣಾಮಕಾರಿಯಾಗುತ್ತೆ, ಇದು ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ರೆ ಖಂಡಿತ ಅಲ್ಲ. ಪೆಟ್ರೋಲ್ ಡೀಸೆಲ್ ದರ ಬೆಲೆ ಏರಿಕೆ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಏಟುಬಿಡೋದು. ಯಾಕೆ ಹೇಳಿ, ಈಗ ಒಂದು ಅಕ್ಕಿ ತರಕಾರಿ ಎಲ್ಲವೂ ಕೂಡ ಟ್ರಾನ್ಸ್ಪೋರ್ಟ್ ಆಗಬೇಕು. ಟ್ರಾನ್ಸ್ಪೋರ್ಟೇಷನ್ ಆಗುವಾಗ ಅದರ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಏನಿದೆ, ಈ ಸಂಚಾರ ಮಾಡುವಂತ ಏನು ಖರ್ಚಿದೆ, ಅದು ಯಾರ ಮೇಲೆ ಹಾಕ್ತಾರೆ? ನ್ಯಾಚುರಲಿ ಯಾರು ಸಾಗಾಟ ಮಾಡ್ತಾನೆ, ಅವ್ನು 85 ರೂಪಾಯಿಗೆ ಕೊಟ್ಟು ಪೆಟ್ರೋಲ್ ಅಥವಾ 75 ರೂಪಾಯಿ 77 ರೂಪಾಯಿಗೆ ಡೀಸೆಲ್ ಹಾಕ್ತಾನೆ ಅಂತಂದ್ರೆ ಅವನು ಆ ವೆಚ್ಚವನ್ನ ಆ ಗೂಡ್ಸ್ ಮೇಲೆ ಹಾಕಿ ಹಾಕ್ತಾನೆ. ಹಾಗಾಗಿ ಈಗ ಅಕ್ಕಿ ಬೆಲೆ ಆಗ್ಲಿ, ತರಕಾರಿ ಬೆಲೆ ಆಗ್ಲಿ, ಸಣ್ಣ ಪುಟ್ಟ ಯಾವುದೇ ವಸ್ತುಗಳಾಗ್ಲಿ ಬೆಲೆ ಏರಿಕೆ ಆಗ್ತಾನೆ ಹೋಗುತ್ತೆ. ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರ್ತಾನೆ ಹೋಗುತ್ತೆ. ಸೊ ಅವಾಗ ಯಾರು ಹೊಣೆಗಾರರು? ಈಗ ಸರ್ಕಾರಗಳು ಹೇಳ್ತವೆ ಇದು ನಮ್ಮ ನಿಯಂತ್ರಣದಲ್ಲಿಲ್ಲ, ಖಾಸಗಿಯವರ ನಿಯಂತ್ರಣ. ಆದ್ರೆ ಈ ಹಿಂದೆ ಕೂಡ ಇದೇ ಪ್ರಕ್ರಿಯೆ ಆಗಿತ್ತು. ಇಲ್ಲಿ ಯಾರ ಮೇಲೆ ಒತ್ತಡ ಬೀಳುತ್ತೆ, ಯಾರಿಗೆ ಇದು ಹೊರೆಯಾಗುತ್ತೆ? ಜನಸಾಮಾನ್ಯರಿಗೆ ಹೊರೆಯಾಗುತ್ತೆ, ಈ ದೇಶದ ಪ್ರಜೆಗಳಿಗೆ ಹೊರೆಯಾಗುತ್ತೆ. ಸೊ ಈಗ ಕೊರೋನಾ ಸಂದರ್ಭದಲ್ಲಿ ಕಚ್ಚಾ ತೈಲ ಬೆಲೆ ಎಷ್ಟು ಕಡಿಮೆ ಇತ್ತು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾನೇ ಕಡಿಮೆ ಇತ್ತು. ಕೆಲವು ದೇಶಗಳಂತೂ ಕಚ್ಚಾ ತೈಲವನ್ನು ಫ್ರೀಯಾಗಿ ಕೊಟ್ಟಿರುವ ಉದಾಹರಣೆಗಳು ಇವೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ ಕಾರಣಕ್ಕೂ ಕೂಡ ಪೆಟ್ರೋಲ್ ದರ ಮತ್ತೆ ಡೀಸೆಲ್ ದರ ಕಡಿಮೆ ಆಗ್ಲೇ ಇಲ್ಲ, ಅದು ಏರ್ತಾನೆ ಹೋಯ್ತು. ನಾವು ನಮ್ಮ ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಂಡು ಬಿಟ್ವಿ. ಈಗ ಅನುಭವಿಸಬೇಕು, ಇದು ಇನ್ನೊಂದು 2-3 ತಿಂಗಳಾದ್ರೆ 100 ದಾಟಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ನಾವು ತಿನ್ನೋ ಆಹಾರ ಕೂಡ ನಾವು ಹೆಚ್ಚಿನ ಬೆಲೆ ಕೊಟ್ರೆ ತಿನ್ನೋ ಆಹಾರಕ್ಕೂ ತಾತ್ಪರ್ಯ ಬರುವಂತ ಎಲ್ಲಾ ಚಾನ್ಸಸ್ ಗಳಿರ್ತವೆ. ಯಾರು ಈಗ ಒಂದು ಬೇಳೆಯ ಈಗಲೇ ಅಕ್ಕಿ ಬೆಲೆ ಯಾವುದೂ ಕೂಡ 70 ರೂಪಾಯಿ 60 ರೂಪಾಯಿ ಕಡಿಮೆ ಇಲ್ಲ, 50 ಮಿನಿಮಮ್. ಯಾವ ಅತ್ಯಂತ ಕಳಪೆ ಕ್ವಾಲಿಟಿ ಇದು ಬಿಡಿ, ಪಡಿತರ ಅಕ್ಕಿಗಳನ್ನು ಬಿಟ್ರೆ ಅಂಗಡಿಗಳಲ್ಲಿ ತುಂಬಾ ಲೋ ಕ್ವಾಲಿಟಿ ಅಕ್ಕಿಯೇ 45ರಿಂದ ಪ್ರಾರಂಭ ಆಗುತ್ತೆ. ಸೊ ಎಲ್ಲಿತ್ತು ಅಕ್ಕಿಯ ದರ, ಈಗ ಎಲ್ಲಿಗೆ ಏರಿಕೆ ಆಯ್ತು? ಬೇಳೆ ದರಗಳನ್ನು ಕೂಡ ನೋಡಿದ್ರೆ ಕೂಡ ಎಲ್ಲಿತ್ತು? ಎಲ್ಲವೂ ಏರಿಕೆ ಆಗೋದಕ್ಕೆ ಕಾರಣ ಏನು? ಈ ಪೆಟ್ರೋಲ್ ಡೀಸೆಲ್ ದರ ತಾನೆ. ನಾವು ಬಾಯಿ ಮುಚ್ಕೊಂಡು ಕೂತಿದೀವಿ, ಒಬ್ಬನಾದ್ರೂ ಪ್ರತಿಭಟನೆ ಮಾಡ್ತಿದೀವ? ಪ್ರತಿಭಟನೆ ಮಾಡಿದ್ರೆ ಮಾತ್ರ ತಾನೇ ಸರ್ಕಾರಕ್ಕೆ ಗೊತ್ತಾಗುದು ಒಬ್ಬನಾದ್ರೂ ಈ ಗ್ಯಾಸ್ ದರ ಕೂಡ ಏರಿಕೆ ಆಗ್ತಾನೆ ಇದೆ. ಅಡುಗೆ ಅನಿಲದ್ದು ಯಾರಾದ್ರೂ ಮಾತಾಡ್ತಿದೀವ? ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಸರ್ಕಾರ ಎಲ್ಲಿವರೆಗೆ ನಾವು ಮೌನವಾಗ್ತೀವೋ ಅಲ್ಲಿವರೆಗೆ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ಆಗ್ತಾನೆ ಇರ್ತವೆ.
ಒಂದು ವೇಳೆ ನಾವು ಪ್ರತಿಭಟನೆಯ ಬಿಸಿ ಮುಟ್ಟಿಸಿದ್ರೆ ಓ ನಮ್ಮ ನಮ್ಮ ಸರ್ಕಾರ ನಮ್ಮ ಏನು ನಮ್ಮ ದೇಶದ ಪ್ರಜೆಗಳು ಇನ್ನೂ ಸತ್ತಿಲ್ಲ, ಸ್ವಲ್ಪ ಎಚ್ಚರದಿಂದ ಇದ್ದಾರೆ, ನಾವು ಜಾಗೃತಿಯಾಗಿರಬೇಕು, ನಾವು ಮಾಡುವಂತ ಯಾವುದೇ ಯೋಜನೆಗಳನ್ನ ಸ್ವಲ್ಪ ಯೋಚಿಸಿ ಮಾಡಬೇಕು, ಅಥವಾ ಇಲ್ಲಿ ಏನ್ ಬೆಳವಣಿಗೆಗಳು ನಡೀತಿದೆ ಅದನ್ನ ಜನ ಅಬ್ಸರ್ವ್ ಮಾಡ್ತಿದ್ದಾರೆ, ಹಾಗಾಗಿ ನಾವು ಒಂದಿಷ್ಟು ಕಡಿವಾಣಗಳನ್ನ ಹಾಕ್ಬೇಕು. ಈಗ ಈ ಬೆಲೆ ಏರಿಕೆ ಆಗ್ತಾ ಹೋದ್ರೆ ಖಾಸಗಿಯವರು ಅನುಭವ ಎಂಜಾಯ್ ಮಾಡ್ಕೊಂಡು ಹೋಗ್ತಾರ್ರಿ, ಅವ್ರಿಗೇನು ಅವ್ರಿಗೆ ನಾಳೆ 100 ರೂಪಾಯಿ ಕೊಟ್ಟರು ಅವ್ರು ಜನ ತಗೊಳ್ತಾರೆ ಅಂತಂದ್ರೆ, ಬಾಯಿ ಮುಚ್ಕೊಂಡು ನಾವು ತಗೋತೀವಿ ಅಂತಂದ್ರೆ 100 ರೂಪಾಯಿ ಮಾಡ್ತಾರೆ, 200 ರೂಪಾಯಿನೂ ಮಾಡ್ತಾರೆ, ಅವ್ರಿಗೇನಾಗ್ಬೇಕು, ನಮ್ಮ ನಮ್ಮ ಜೋಬಲ್ಲಿ ಕಾಸಿದೆ ಅಂತ ಹೇಳ್ಕೊಂಡು ಕೊಡ್ತಾರೆ. ಈಗ ಈ ಕೊರೋನಾ ಸಂದರ್ಭದಲ್ಲಿ ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕಾಗಿದೆ ಅಂದ್ರೆ, ಒಬ್ಬನ ಕೈಯಲ್ಲೂ ಜಾಬ್ ಇಲ್ಲ, ಜೋಬಲ್ಲಿ ಕಾಸಿಲ್ಲ, ಇಂತಹ ಸಂದರ್ಭದಲ್ಲಿ ಒಂದು ಹೊಟ್ಟೆ ಉರಿಯುತ್ತೆ ಪೆಟ್ರೋಲ್ ಬಂಕ್ಗೆ ಅವ ಕಾಸನ್ನ ಅಷ್ಟು ಕೊಟ್ಟಾಗ. ಆಮೇಲೆ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ನಾವು ಅಬ್ಸರ್ವ್ ಮಾಡಿದ್ರೆ, ಪೆಟ್ರೋಲ್ ಮೊದಲೆಲ್ಲ ಒಂದು ಡೀಸೆಲ್ ಬೆಲೆ ತುಂಬಾನೇ ಕಡಿಮೆ ಇತ್ತು, ಮಿನಿಮಮ್ ಒಂದು 30-40 ರೂಪಾಯಿ ಡಿಫ್ರೆನ್ಸ್ ಇರ್ತಿತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ. ಆದ್ರೆ ಇವಾಗ 85 ರೂಪಾಯಿ 75 ರೂಪಾಯಿ ಅಂತಂದ್ರೆ ಎಷ್ಟಿದೆ ಡಿಫ್ರೆನ್ಸ್, 7 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ, 8 ರೂಪಾಯಿ ಆಸ್ಪಾಸಲ್ಲಿ ಬರೀ ಅಷ್ಟೇ ಡಿಫ್ರೆನ್ಸ್ ಬಂದಿದೆ. ಈ ಡೀಸೆಲ್ ಹೈಯೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಲಾರಿಗಳಿಗೆಲ್ಲ ಡೀಸೆಲ್ ಬಳಕೆ ಆಗುದು. ಮುಗ ಮೊದಲು ಡೀಸೆಲ್ ಬೆಲೆ ಕಡಿಮೆ ಇದ್ದಿದ್ರಿಂದಾಗಿ ಅಷ್ಟು ಒಂದೇ ಸಲಕ್ಕೆ ಇಫೆಕ್ಟ್ ಆಗ್ತಿರ್ಲಿಲ್ಲ, ಈಗ ಬರೀ 7-8 ರೂಪಾಯಿ ಡಿಫ್ರೆನ್ಸ್ ಇರೋದ್ರಿಂದ ಪೆಟ್ರೋಲ್ಗೂ ಮತ್ತು ಡೀಸೆಲ್ಗೂ, ಅದರ ಬೆಲೆ ಈ ರೀತಿ ಗಗನಕ್ಕೆ ಏರ್ತಾ ಹೋದ್ರೆ ಅದು ನನಗೆ ಆಶ್ಚರ್ಯ ಆಗೋದು. ಒಬ್ಬ ಯಾರು ಕೂಡ ಈಗ ಲಾರಿ ಅಸೋಸಿಯೇಷನ್ ಅವರಾಗ್ಲಿ ಅವರದ್ರ ಮಾಲೀಕರಾಗ್ಲಿ ಯಾವೊಬ್ರು ದನಿ ಎತ್ತದೆ ತನ್ನೊಳಗೆ ಕೊರಗುತ್ತಾಗಬಹುದು, ಹೌದು ಬೆಲೆ ಡೀಸೆಲ್ ಜಾಸ್ತಿ ಆಗಿ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ನನಗೆ ವ್ಯವಹಾರ ಮಾಡಕ್ ಕಷ್ಟ ಆಗ್ತಿದೆ, ಗಾಡಿ ಓಡಿಸಕ್ ಕಷ್ಟ ಆಗ್ತಿದೆ, ಮೇಂಟೈನ್ ಮಾಡಕ್ ಕಷ್ಟ ಆಗ್ತಿದೆ, ಈ ರೀತಿ ಕೊರಗ್ತಾ ತಾವು ಮನಸ್ಸೊಳಗೆ ಕೊರಗ್ತಾ ಹೋದ್ರೆ ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ? ನೋಡಿ, ಒಂದು ಮಗು ಅಳದಿದ್ರೆ ತಾಯಿ ಹಾಲು ಕೊಡಲ್ಲ, ಮಗುವಿಗೆ ಹಸಿವಾಗಿದೆ ಅಂತ ಗೊತ್ತಾದ್ರೆ ಮಾತ್ರ ತಾಯಿ ಹಾಲು ಕೊಡ್ತಾಳೆ. ಅದೇ ರೀತಿ ನಮ್ಗೆ ನೋವಾಗಿದೆ ಅಂತ ಪ್ರಜೆಗಳು ಹೇಳಿದ್ರೆ, ನಮ್ಗೆ ಕಷ್ಟ ಬಂದಿದೆ, ನಮ್ಗೆ ನೋವಾಗಿದೆ ಅಂತ ಪ್ರಜೆಗಳು ಹೇಳಿದ್ರೆ ಮಾತ್ರ ಸರ್ಕಾರದ ಕಿವಿಗೂ ಮುಟ್ಟುತ್ತೆ, ಎಚ್ಚೆತ್ತುಕೊಳ್ಳುತ್ತೆ. ಅದು ಬಿಟ್ಟು ನಾವು ನಮ್ಗೇನೂ ಆಗಿಲ್ಲ, ನಮ್ಗೆ ಪೆಟ್ರೋಲ್ ದರ 80 ಆದ್ರೂ ಪರವಾಗಿಲ್ಲ, 100 ಆದ್ರೂ ಪರವಾಗಿಲ್ಲ ಅಂತ ನಾವು ಆರಾಮಸೆ ಇದ್ದು ಬಿಟ್ರೆ ಖಂಡಿತವಾಗ್ಲೂ ಕೂಡ ಈ ದರ ಏರಿಕೆ ಆಗ್ತಾನೆ ಇರುತ್ತೆ. ಖಾಸಗಿಯವರು ಇದ್ರ ಬಗ್ಗೆ ಗಮನ ಹರಿಸಲ್ಲ, ಅವರಿಗಂತೂ ಬೇಕಾಗಿಲ್ಲ, ಅವ್ರಿಗೇನಾಗ್ಬೇಕು? ಸೊ ಆವಾಗ ಸರ್ಕಾರ ಕೂಡ ಮೌನವಾಗಿರುತ್ತೆ. ಸರ್ಕಾರ ನಾವು ಹತ್ರೆ ನಾವು ಪ್ರತಿಭಟನೆ ಮಾಡಿದ್ರೆ ನಾವು ಅದನ್ನ ಹೇಳಿದ್ರೆ ಅವಾಗ ಸರ್ಕಾರ ಓ ಎಲ್ಲೋ ಒಂದ್ ಕಡೆ ಜನ ಎಚ್ಚೆತ್ಕೊಳ್ತಿದ್ದಾರೆ, ಈಗ ಎಲೆಕ್ಷನ್ ಬೇರೆ ಬರ್ತಿದೆ, ಹಾಗಾಗಿ ನಾವು ಈ ಇದಕ್ಕೆ ದರಕ್ಕೆ ಕಡಿವಾಣ ಹಾಕಬೇಕು, ಏನಾದ್ರೂ ಒಂದು ಯೋಜನೆಗಳನ್ನ ಯೋಚಿಸಬೇಕು ಅಂತ ಅವ್ರು ಮಾಡ್ತಾರೆ. ಅದು ಬಿಟ್ರೆ ನಾವು ಏನು ಮಾತಾಡಲಿಲ್ಲ ಅಂದ್ರೆ ಈ ದರ ಏರಿಕೆ ಆಗ್ತಾನೆ ಹೋಗುತ್ತೆ. ಹಾಗಾಗಿ ನೀವು ಎಚ್ಚೆತ್ಕೊಳ್ಳಿ, ಇದರ ವಿರುದ್ಧ ಹೋರಾಟ ಮಾಡೋಣ, ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೂ ಮುಖ್ಯವಾಗಿರುವಂತಹ ಅಂಶ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ನಾಳೆ ರೈತರ ಹೋರಾಟಕ್ಕೆ ಬಂದ್ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಏನು ಮರಾಠಿ ಅಭಿವೃದ್ಧಿ ನಿಗಮ ಏನು ಸ್ಥಾಪನೆಯಾಗಿತ್ತು ಅದು ಕನ್ನಡಿಗರಿಗೆ ಮಾಡದಂತಹ ಅವಮಾನ ಅಂತ ಹೇಳಿ ಮೊನ್ನೆ ಒಂದು 5ನೇ ತಾರೀಕು ಕರ್ನಾಟಕ ಬಂದ್ ಅನ್ನ ಆಯೋಜಿಸಲಾಗಿತ್ತು. ಆದ್ರೆ ಅದಕ್ಕೆ ಅತ್ಯಂತ ನೀರಸ ಪ್ರತಿಕ್ರಿಯೆ ಸಿಕ್ಕು. ಕರ್ನಾಟಕ ಕನ್ನಡಿಗರಿಗೆ ಯಾವುದೇ ರೀತಿಯ ಒಂದು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರ ದನಿಗೆ ಬೆಲೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಯಿತು, ಸಾಬೀತಾಯಿತು. ಅದು ಅಲ್ಲದೆ ಮರಾಠಿಗರು ಆ ಬಳಿಕ ಮಾಡಿದಂತ ಕೆಕೆ ಅವರ ವಿಜಯೋತ್ಸವ ಎಲ್ಲವೂ ಕೂಡ ಮತ್ತಷ್ಟು ಕನ್ನಡಿಗನ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡುವಂತ ಬೆಳವಣಿಗೆಗಳಾಯ್ತು. ನಮ್ಮ ರಾಜಕಾರಣಿಗಳಿಗೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಏನು, ನಮ್ಮ ಕನ್ನಡ ನಾಶ ಆದ್ರೆ ಅವರಿಗೇನು, ನಮ್ಮ ಕನ್ನಡ ನಾಡು ನುಡಿಯ ಸಂಸ್ಕೃತಿಗೆ ತೊಂದರೆ ಆದ್ರೆ ಅವರಿಗೇನು ಅನ್ನೋ ರೀತಿಯಲ್ಲಿ ಅವರು ವರ್ತಿಸಿದ್ರು. ಕನ್ನಡ ಪರ ಹೋರಾಟ ಮಾಡುವವರು ಅವರ ಅಲ್ಲೇ ನಾವು ಪಂಗಡಗಳಾದ್ರು, ಕೆಲವರು ಕೊಡ್ತೀವಿ ಅಂದ್ರು ಬೆಂಬಲವನ್ನ, ಕೆಲವರು ಕೊಡಲ್ಲ ಅಂತಂದ್ರು, ಆ ಹೋರಾಟವನ್ನ ಹಾಳು ಮಾಡಬೇಕನ್ನುವಂತ ನಿರ್ಧಾರಕ್ಕೆ ಇನ್ನಷ್ಟು ಮಂದಿ ಬಂದ್ರು. ಆದ್ರೆ ಸ್ನೇಹಿತರೆ ನೋಡಿ, ಯಾವುದೇ ಹೋರಾಟ ಇರಲಿ, ಅದು ರೈತನ ಹೋರಾಟ ಇರಲಿ ಕನ್ನಡ ಪರ ಹೋರಾಟಗಳೇ ಇರಲಿ, ಹೋರಾಟ ಮಾಡಿದಾಗ ಅದರ ನೀವು ಬೀದಿಗಿಳಿದು ಅದನ್ನ ಬೆಂಬಲಿಸದಿದ್ರೂ ಪರವಾಗಿಲ್ಲ, ನೈತಿಕವಾಗಿ ನಾವು ಒಂದು ಹೋರಾಟಕ್ಕೆ ಓಕೆ. ಕೆಲವು ಹೋರಾಟಗಳು ಅದರಲ್ಲಿ ಕೆಲವೊಂದು ಕೆಟ್ಟ ಉದ್ದೇಶಗಳಿರ್ತವೆ, ದುರುದ್ದೇಶಗಳಿರ್ತವೆ. ಆ ಉದ್ದೇಶಗಳು ಒಂದು ವೇಳೆ ಹೋರಾಟದ ಉದ್ದೇಶ ಅತ್ಯಂತ ನೈಜವಾಗಿದ್ದು ಅದು ಒಂದು ಅಭಿವೃದ್ಧಿ ಕೆಲಸ ಅಥವಾ ಯಾವುದೋ ಒಂದು ಅನ್ಯಾಯದ ವಿರುದ್ಧ ಆದ್ರೆ ಅದನ್ನ ನಾವು ಸಪೋರ್ಟ್ ಮಾಡೋದನ್ನ ಬೆಂಬಲಿಸುವಂತ ಹಕ್ಕು ಅದನ್ನ ಆ ನೈತಿಕತೆ ನಮ್ಗೆ ಬೇಕು. ಯಾಕಂದ್ರೆ ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡುವಂತಹ ಹೋರಾಟವನ್ನ ನಾವು ಇದನ್ನ ಬೆಂಬಲಿಸಲೇಬೇಕಾಗುತ್ತೆ. ಈಗ ರೈತರು ಬೀದಿಗಿಳಿದಿದ್ದಾರೆ, ಅವರು ಈ ಕಾಯ್ದೆಗಳು ಏನು ಸರ್ಕಾರ ತಂದಿರುವಂತಹ
ಕಾಯ್ದೆ ವಿರುದ್ಧ ಬಲವಾದಂತ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆ ವಿರೋಧಕ್ಕೆ ಸರ್ಕಾರ ಕಿವಿ ಕೊಡಬೇಕಾಗುತ್ತೆ, ನಾವು ಕೂಡ ಬೆಂಬಲ ಕೊಡಬೇಕಾಗುತ್ತೆ. ಅದು ಯಾವ ರೀತಿಯ ಕಾಯ್ದೆಯಲ್ಲಿ ಬದಲಾವಣೆ ಮಾಡ್ತಾರೋ, ಕಾಯ್ದೆಯನ್ನೇ ನಿಷೇಧ ಮಾಡ್ತಾರೋ, ಆದರೆ ಒಬ್ಬ ಸಂಕಷ್ಟಕ್ಕೆ ನಮ್ಮ ಅನ್ನ ಕೊಡುವ ಅನ್ನದಾತ ಸಂಕಷ್ಟದಲ್ಲಿದ್ದಾನೆ, ಬೀದಿಗಿಳಿದಿದ್ದಾನೆ. ಮುದುಕರು 80-90 ವರ್ಷದ ರೈತರಿದ್ದಾರಲ್ಲ, ಅವರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗಿದೆ ಸರ್ಕಾರದಿಂದ. ಹೋರಾಟ ಮಾಡಿದಾಗ ಮಾತ್ರ ಸರ್ಕಾರಕ್ಕೂ ಕೂಡ ಒಂದು ತರ ಗೊತ್ತಾಗುತ್ತೆ, ಹೌದು ನಾವು ಇಲ್ಲದಿದ್ರೆ ಏನೇನೋ ಕಾನೂನು ತರುತ್ತಾರೆ ಸ್ನೇಹಿತರೆ. ಯಾವ್ದ್ಯಾವ್ದೋ ಯಾಕಂದ್ರೆ ನಾವು ಮಾತನಾಡಲ್ಲ, ನಾವು ಮೌನವಾಗಿರ್ತೀವಿ. ನಾವು ಯಾವ ಕಾನೂನು ತಂದ್ರೂ ಕೂಡ ಕೊನೆಗೆ ಈ ಸರ್ಕಾರಗಳು ಏನಾಗ್ತವೆ ಹೇಳಿ, ಸರ್ವಾಧಿಕಾರಿ ಧೋರಣೆಯನ್ನ ತಾಳ್ತವೆ. ಆ ಸರ್ವಾಧಿಕಾರಿ ಧೋರಣೆ ತಾಳ್ದು ಏನೇನೋ ನೀತಿಗಳನ್ನ ತರ್ತವೆ. ನಿಮ್ಗೆ ಗೊತ್ತೇ ಇದೆ, ರಾಜಕಾರಣಿಗಳು ಮತ್ತೆ ಉದ್ಯಮಿಗಳು, ಈಗ ರಾಜಕಾರಣಿಗಳೇ ಉದ್ಯಮಿಗಳು, ಉದ್ಯಮಿಗಳೇ ರಾಜಕಾರಣಿಗಳಾಗಿರೋದ್ರಿಂದ ಅವರ ಹಿತಾಸಕ್ತಿಗೆ ಏನೇನ್ ಬೇಕು ಆ ಕಾಯ್ದೆಗಳನ್ನ ಮುಲಾಜಿಲ್ಲದೆ, ಯಾವುದೇ ಬೆದರಿಕೆ ಇಲ್ಲದೆ. ಯಾಕಂದ್ರೆ ಜನ ಮಾತಾಡ್ತಿಲ್ಲ, ಜನ ಯಾವ ಹೋರಾಟ ಮಾಡ್ತಿಲ್ಲ, ನಾವ್ ಏನೇ ಮಾಡಿದ್ರು ನಡೆದು ಹೋಗುತ್ತೆ ಅಂತ ಹೇಳ್ಕೊಂಡು ಇನ್ನಷ್ಟು ಬೇರೆ ಜನವಿರೋಧಿ ಕಾಯ್ದೆಗಳನ್ನ ಜಾರಿಗೆ ಮಾಡಿಯೇ ಮಾಡ್ತಾರೆ. ಅದರ ಏನು ಆ ಅನ್ಯಾಯವನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಯಾರು ಹೋರಾಟ ಮಾಡಲಿಲ್ಲಲ್ಲ, ಯಾವುದೇ ಕಾಯ್ದೆ ತಂದ್ರೂ ಕೂಡ ನಾವು ಏನು ಸುಮ್ಮನಿದ್ವಿ, ಸ್ವೀಕಾರ ಮಾಡಿದ್ವಿ. ನಾವು ಹೋರಾಟ ಮಾಡಿದ್ರೆ ಆಮೇಲೆ ಎಲ್ಲಿ ದೇಶಭಕ್ತರಾಗ್ತೀವಿ ಅಂತ ನಮ್ಗನ್ಸುತ್ತೆ. ಸೊ ಹಾಗಾಗಿ ನಾವು ಹೋರಾಟ ಮಾಡಿದ್ವಿ ಇಂಥದ್ದು. ಆದ್ರೆ ನಿಜವಾದ ಕಾರಣ ಇಟ್ಕೊಂಡು ಆಗುವಂತ ಹೋರಾಟ ಆಗಲಿ, ಬಂದ್ಗೆ ಬೆಂಬಲವನ್ನ ಕೊಡಬೇಕಾಗತ್ತೆ. ಆ ಮೂಲಕ ಸರ್ಕಾರಕ್ಕೂ ಬಿಸಿ ಮುಟ್ಟಿಸಬೇಕಾಗತ್ತೆ. ಇಲ್ಲದಿದ್ರೆ ಈ ಸರ್ಕಾರದ ಸರ್ವಾಧಿಕಾರಿ ಧೋರಣೆಗಳು ಮುಂದುವರಿತಾನೆ ಹೋಗ್ತದೆ ಅನ್ನುವಂಥದ್ದು ನನ್ನ. ಯಾಕಂದ್ರೆ ನಮ್ಗೆ ಆ ಒಂದು ಬಲವಾದ ಒಂದು ಅನ್ಸುತ್ತೆ ನಮ್ಗೆ ಈ ರೀತಿ ಆಗ್ತಿರೋದು ಅಂದ್ರೆ, ಇತ್ತೀಚಿನ ಕೆಲವೊಂದು ಕಾಯ್ದೆಗಳು, ಕೆಲವೊಂದು ಸರ್ಕಾರ ತರ್ತಿರುವಂತ ನೀತಿಗಳು ನೋಡಿದಾಗ ಆ ಲಕ್ಷಣಗಳು ಎಲ್ಲವೂ ಕಾಣ್ತಾ ಗೋಚರಿಸ್ತೇವೆ. ಹಾಗಾಗಿ ಹೇಳಿ ಎದ್ದೇಳಿ ಅಂತ ನಾವು ನಮ್ಮ ಪ್ರಜೆಗಳಿಗೆ ಹೇಳಲೇಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ಈಗ ಸರ್ಕಾರ ಇನ್ನೊಂದು ಕಾಯ್ದೆಯನ್ನು ತರಕ ಹೊರಟಿದೆ, ಗೋಹತ್ಯೆ ನಿಷೇಧ ಮತ್ತು ಲವ್ ಜಿಹಾದ್. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ. ನಾವು ಕೂಡ ಮೊನ್ನೆ ಹಾಸನದಲ್ಲಿ ಒಂದು ಈ ಅಕ್ರಮವಾಗಿ ನಡೆಸ್ತಿದ್ದಂತ ಗೋಹತ್ಯೆ ಮಾಡ್ತಿದ್ದ ಒಂದು ಸ್ಲಾಟರ್ ಹೌಸ್ಗಳಿಗೆ ನಾವು ದಾಳಿಯನ್ನು ಮಾಡಿದ್ವಿ. ಆದ್ರೆ ಇಲ್ಲಿ ಯಾರ ವಿರುದ್ಧವೂ ಹೋರಾಟ ಅಲ್ಲ, ಇಲ್ಲಿ ಅಕ್ರಮ ಕಾನೂನನ್ನ ಉಲ್ಲಂಘಿಸಿ ವರ್ತಿಸುವವರ ವಿರುದ್ಧ ಹೋರಾಟ ಅಂತ ನಾವು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ. ಅದು ಯಾರೇ ಆಗಲಿ, ಯಾರು ಕಾನೂನನ್ನ ಉಲ್ಲಂಘಿಸಿ ವರ್ತಿಸ್ತಾರೋ ಅವರ ವಿರುದ್ಧ ಹೋರಾಟ ಬಿಟ್ರೆ ಇಲ್ಲಿ ಬೇರೆ ಯಾವುದೂ ಅಲ್ಲ. ಯಾವುದೋ ಒಂದು ಮಾಫಿಯಾ ಇಡೀ ಸಮಾಜದ ಒಂದು ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತಂತಂದ್ರೆ, ಅದು ಕಾನೂನು ವಿರೋಧಿ ಚಟುವಟಿಕೆ ಮಾಡ್ತಿದೆ ಅಂದ್ರೆ, ಅಲ್ಲಿನ ಜಿಲ್ಲಾಡಳಿತವಾಗ್ಲಿ, ಅಲ್ಲಿನ ಪೊಲೀಸರು ಅದನ್ನ ಹತ್ತಿಕ್ಕುವಂತ ಕೆಲಸ ಮಾಡಲೇಬೇಕು. ಯಾಕಂದ್ರೆ ನ್ಯಾಚುರಲ್ ನೋಡಿ, ಈಗ ಒಬ್ಬ ಯಾವನು ಅಕ್ರಮವಾಗಿ ಮಾಡ್ತಿರೋದು ಅಕ್ರಮ ಅವನಿಗೂ ಗೊತ್ತಿರುತ್ತೆ, ಅಕ್ರಮವಾಗಿ ಮಾಡ್ತಾ ಇದ್ದಾನೆ. ಅಲ್ಲಿನ ಉಳಿದವರು ಅವನು ಅಕ್ರಮವಾಗಿ ಕೆಲಸ ಮಾಡ್ತಿದ್ದಾನೆ ಅದನ್ನ ಹತ್ತಿಕ್ಕಿಂತ ಪೊಲೀಸರಿಗೆ ಹೇಳಿದ್ರೆ, ಪೊಲೀಸರು ಅದನ್ನ ಹತ್ತಿಕ್ಕೋ ಬದಲು ಅದನ್ನ ಸಪೋರ್ಟ್ ಮಾಡ್ತಾ ಹೋದ್ರೆ, ಬೆಂಬಲಿಸ್ತಾ ಹೋದ್ರೆ, ಉಳಿದವ್ರಿಗೆ ಏನನ್ಸುತ್ತೆ? ಒಂದ ಪೊಲೀಸರಿಗೆ ಮೊರೆ ಹೋಗಿ ಕೊನೆಗೆ ಅವರೇ ಕಾನೂನನ್ನ ಕೈಗೆತ್ಕೊಂಡು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆನ ಹಾಳು ಮಾಡ್ತಾರೆ. ಇದಕ್ಕೆ ಕಾರಣೀಭೂತರು ಯಾರಾಗ್ತಾರೆ? ಇದೇ ಜಿಲ್ಲಾಡಳಿತ ಮತ್ತೆ ಇದೇ ಪೊಲೀಸ್ ವ್ಯವಸ್ಥೆ ಆಗುತ್ತೆ ವಿನಃ ಜನಲ್ಲ, ಜನರಿಗೆ ಆ ತಾಳ್ಮೆ ಕಳೆದು ಹೋಗುತ್ತೆ. ಯಾಕಂದ್ರೆ ಕಣ್ಮುಂದೆಯೇ ಅಕ್ರಮ ನಡೀತಿರುತ್ತೆ, ಆ ಮಾಫಿಯಾ ಮಂದಿ ಅಟ್ಟಹಾಸ ಮೆರೀತಾ ಇರ್ತಾರೆ, ಆದ್ರೆ ಪೊಲೀಸರು ಸುಮ್ಮನಿರ್ತಾರೆ, ಜಿಲ್ಲಾಡಳಿತವು ಸುಮ್ಮನಿರ್ತಾರೆ. ಅಂದ್ರೆ ಆವಾಗ ಕಾನೂನನ್ನ ಜನರೇ ಕೈಗೆತ್ತಿಕೊಳ್ತಾರೆ, ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ, ಅಲ್ಲಿ ಕೋಮುಗಲಭೆಗಳು ಕಾರಣ ಆಗುತ್ತೆ. ಆ ಕೋಮುಗಲಭೆಗೆ ಮುಖ್ಯ ಕಾರಣ ಪೊಲೀಸರೇ ಆಗ್ತಾರೆ ಅನ್ನುವಂಥದ್ದು ನಾವು ಇಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಹಾಗಾಗಿ ಈ ಗೋಹತ್ಯೆ ಆಗ್ಲಿ, ಯಾವುದೇ ನಿಷೇಧ ಮಾಡುವಾಗ ಜನರ ಭಾವನೆಗಳಿಗೆ, ಜನರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಟ್ಟು ಇನ್ನಷ್ಟು ಚರ್ಚೆಗಳು, ಸಾಕಷ್ಟು ಮಂದಿ ಇದಾರೆ ಬುದ್ಧಿಜೀವಿಗಳಾಗಲಿ, ಬೇರೆ ಬೇರೆ ಯಾರ್ಯಾರ ಜೊತೆ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳನ್ನ ಅವಲೋಕಿಸಿ ಆ ಬಳಿಕ ಈ ಕಾನೂನನ್ನ ಜಾರಿಗೆ ತರಬೇಕು ಅನ್ನುವಂಥದ್ದು ನಮ್ಮ ಆಶಯ ಆಗಿದೆ ಸ್ನೇಹಿತರೆ. ನಮ್ಮ ಸುತ್ತಮುತ್ತ ಸಾಕಷ್ಟು ಅಕ್ರಮಗಳು, ಅನಾಚಾರಗಳು, ದೌರ್ಜನ್ಯಗಳು ನಡೀತಿರುತ್ತವೆ. ಅದನ್ನ ನೀವು ವಿಜಯ ಟೈಮ್ಸ್ಗೆ ಹೇಳಬಹುದು. ಆದ್ರೆ ವೈಯಕ್ತಿಕವಾಗಿ ನಡೆಯುವಂತ ನೋವನ್ನ ಅಥವಾ ವೈಯಕ್ತಿಕವಾಗಿರುವಂತ ತೊಂದರೆಯನ್ನ ದಯವಿಟ್ಟು ನಮ್ಗೆ ಹೇಳಕ್ ಹೋಗ್ಬಿಡಿ. ಸಾರ್ವಜನಿಕವಾಗಿ ಆಗುವಂತ ನೋವನ್ನ ನೀವು ನಮ್ಮ ಜೊತೆ ಹಂಚಿಕೊಳ್ಬಹುದು. ನಮ್ಮ ವಿಜಯ ಟೈಮ್ಸ್ ಅಲ್ಲಿ ಸಿಟಿಜನ್ ಜರ್ನಲಿಸ್ಟ್ ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ನಾನು ಒಬ್ಸರ್ವ್ ಮಾಡ್ತಿದ್ದಂಗೆ ಸಿಟಿಜನ್ ಜರ್ನಲಿಸ್ಟ್ಗೆ ಎಷ್ಟೋ ಜನ ಹೆದರ್ತಾ ಇದ್ದಾರೆ.
ಅದಕ್ಕೆ ರಿಪೋರ್ಟ್ ಮಾಡಕ್ಕೆ ಈ ರೀತಿ ಹೆದರಿದ್ರೆ ಈ ಅಕ್ರಮಗಳು ಮುಂದುವರಿತಾನೆ ಹೋಗುತ್ತೆ. ಸ್ನೇಹಿತರೆ, ನಿಮ್ಮ ಹೆಸರನ್ನ ನಾವು ಕಾನ್ಫಿಡೆನ್ಶಿಯಲ್ ಆಗಿ ಇಡ್ತೀವಿ, ಆದ್ರೆ ನಿಮ್ಮ ಜವಾಬ್ದಾರಿ ಏನಂದ್ರೆ ನೀವಲ್ಲಿ ನಡೀತಿರುವಂತ ಅಕ್ರಮದ ವಿಡಿಯೋ ಮಾಡಬೇಕು, ಆಮೇಲೆ ಅದರದ್ದು ಒಂದಿಷ್ಟು ಇಂಟರ್ವ್ಯೂಗಳನ್ನ ದಾಖಲೆಗಳನ್ನ ಕಳಿಸ್ಕೊಟ್ರೆ ನಿಮ್ಮ ವರದಿಯನ್ನ ಪ್ರಸಾರ ಮಾಡಕ್ ಸಾಧ್ಯ ಇದೆ. ನೀವು ಹೇಳಿಗಳ ರೀತಿಯಲ್ಲಿ ನೀವು ಹೆದರಿ ಕೂತ್ರೆ ಯಾವ ಅಕ್ರಮಗಳಿಗೂ ಕೂಡ ಕಡಿವಾಣ ಬೀಳಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟಪಡಿಸಕ್ ಇಷ್ಟಪಡ್ತೀನಿ. ಇದು ಈ ಹೊತ್ತಿನ ಫೇಸ್ಬುಕ್ ಲೈವ್. ಸೊ ನಮ್ಮ ವಿಜಯ ಟೈಮ್ಸ್ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಅದೇ ರೀತಿ ನಮ್ಮ ವಿಜಯ ಟೈಮ್ಸ್ ಏನು ಆಪ್ ಇದೆ ಅದನ್ನ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನಾನು ಅದೇ ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ, ನಾನು ಅಬ್ಸರ್ವ್ ಮಾಡ್ತಿದ್ದೀನಿ, ಯೂಟ್ಯೂಬ್ ಅಲ್ಲಿ ನೀವು ಬರೀ ವಿಡಿಯೋ ನೋಡಿದ್ರೆ ಅದು ಸಬ್ಸ್ಕ್ರೈಬ್ ಮಾಡಿದಂಗೆ ಆಗಲ್ಲ. ನೀವು ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದ್ರೆ ವಿಜಯ್ ಟೈಮ್ಸ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಕೆಂಪು ಬಟನ್ ಇರುತ್ತೆ, ಅಂದು ಅದನ್ನ ಪ್ರೆಸ್ ಮಾಡಿ ಆವಾಗ ನಿಮ್ಮನ್ನು ಬೆಲ್ ಕಾಣುತ್ತೆ. ಆ ಬೆಲ್ ಅನ್ನು ಓದ್ತಿದ್ರೆ ಒಂದು ಆಲ್ ಅಥವಾ ಪರ್ಸನಲೈಸ್ಡ್ ಅಂತ ಒಂದು ಮೆಸೇಜ್ ಇರುತ್ತೆ, ಅದ್ರಲ್ಲಿ ಪರ್ಸನಲೈಸ್ಡ್ ಅಥವಾ ಯಾವ್ದಾದ್ರು ಒಂದು ಓದ್ತಿ ಅವಾಗ ನಿಮ್ಗೆ ನಮ್ಮ ವಿಜಯ್ ಟೈಮ್ಸ್ ಅಲ್ಲಿ ಪ್ರಸಾರವ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಬೆಲ್ ಟನ್ ಅಂತ ಬೆಲ್ ಬರುತ್ತೆ, ಅದಾಗ ಗೊತ್ತಾಗುತ್ತೆ ವಿಜಯ್ ಟೈಮ್ಸ್ ನ ಪ್ರೋಗ್ರಾಮ್ ಯಾವ್ದು ಹೊಸತು ಬಂದಿದೆ ಅಂತ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನೀವು ಮಾಡುವಂತ ಸಬ್ಸ್ಕ್ರಿಪ್ಷನ್ ನಮಗೆ ಶಕ್ತಿ ಅಂತ ಹೇಳ್ತಿದ್ದೀನಿ. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್. ಥ್ಯಾಂಕ್ ಯು ವೆರಿ ಮಚ್.